ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ಟ್ಯಾನ್ ರಿಮೂವ್ ಮಾಡೋ ಸೂಪರ್ ಫೇಸ್ ಪ್ಯಾಕ್ ಬಗ್ಗೆ ಇವತ್ತಿನ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದೇನು ಅಂತ ಈಗ ನಾವು ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ, ನೀನು ನೋಡ್ತಾ ಇರೋದು ಸೌಮ್ಯ ಕನ್ನಡ ಚಾನಲ್. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಟ್ಯಾನ್ ರಿಮೂವ್ ಮಾಡ್ಕೊಳ್ಳಲು ನಮಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಹೇಗೆ ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ ಅಂತ ಈಗ ನಾವು ನೋಡೋಣ. ಇದಕ್ಕೆ ಮೇನ್ ಒಂದು ಕ್ಲೀನ್ ಬೌಲ್ ಬೇಕಾಗತ್ತೆ. ಇದಕ್ಕೆ ಇಂಗ್ರೀಡಿಯೆಂಟ್ಸಲ್ಲಿ ಮೇನ್ ಬಂದು ಟ್ಯಾನ್ ರಿಮೂವ್ ಮಾಡ್ಕೊಳ್ಳಲು ನಮಗೆ ಟೊಮ್ಯಾಟೊ ಜ್ಯೂಸ್ ಬೇಕಾಗತ್ತೆ. ಇದು ಈಗ ಒಂದು ಸ್ಪೂನಷ್ಟು ನಾವು ತೊಗೊಳ್ಳೋಣ. ನೋಡಿ, ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಜೇನುತುಪ್ಪ. ಒಂದು ಸ್ಪೂನಷ್ಟು ಜೇನುತುಪ್ಪನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದು ಮೊಸರು. ಇದನ್ನು ಅಷ್ಟೇ, ಒಂದು ಸ್ಪೂನಷ್ಟು ಮೊಸರನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಈಗ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದನ್ನು ಈಗ ಹೇಗೆ ಅಪ್ಲೈ ಮಾಡಬೇಕು ಅಂತ ಈಗ ನಾವು ನೋಡೋಣ. ಇದು ನಿಮಗೆ ಕ್ಲೆನ್ಸಿಂಗ್ ಆಗಿ ವರ್ಕ್ ಆಗುತ್ತೆ, ಸ್ಕ್ರಬ್ ಆಗೂ ಸಹ ಯೂಸ್ ಆಗುತ್ತೆ. ಇದು ಬಂದು ಒನ್ ಆಫ್ ದ ಬೆಸ್ಟ್ ಟ್ಯಾನ್ ರಿಮೂವಲ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಆ್ಯಡ್ ಆಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಫೇಸ್ಗೆ ಕೂಲಿಂಗನ್ನು ಹೆಚ್ಚಾಗಿ ನೀಡುತ್ತೆ. ಇದರಲ್ಲಿ ಮಾಯಿಶ್ಚರ್ ಪ್ರಾಪರ್ಟೀಸ್ ತುಂಬ ಹೆಚ್ಚಾಗಿರೋದ್ರಿಂದ ನಮ್ಮ ಫೇಸ್ನಲ್ಲಿರೋ ಡ್ರೈನೆಸ್ಸನ್ನು ಕಡಿಮೆ ಮಾಡುತ್ತೆ. ಹಾಗೆ ಟ್ಯಾನನ್ನು ರಿಮೂವ್ ಮಾಡಲು ನಮಗೆ ಮೇನ್ ಬೇಕಾದ ಇಂಗ್ರೀಡಿಯೆಂಟ್ ಬಂದು ಟೊಮ್ಯಾಟೊ. ಈ ಟೊಮ್ಯಾಟೊದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಅದರ್ ಪ್ರಾಪರ್ಟೀಸ್ ತುಂಬ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಫೇಸ್ನಲ್ಲಿರೋ ಟ್ಯಾನನ್ನು ರಿಮೂವ್ ಮಾಡಲು ತುಂಬ ಅಮೇಝಿಂಗ್ ಆಗಿ ವರ್ಕ್ ಮಾಡುತ್ತೆ. ಹಾಗೆ ಇದು ಬಂದು ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸನ್ನು ರಿಮೂವ್ ಮಾಡಿ ಆಯಿಲ್ನೆಸ್ಸನ್ನು ಕಂಟ್ರೋಲ್ ಮಾಡಿ ನಮ್ಮ ಫೇಸ್ ಮೇಲಿರೋ ಟ್ಯಾನನ್ನು ರಿಮೂವ್ ಮಾಡುತ್ತೆ. ಡೆಫಿನೆಟ್ಟಾಗಿ ನೀವು ಸಹ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ. ಈ ರೀತಿ ಫೇಸ್ ಫುಲ್ ಅಪ್ಲೈ ಮಾಡಿದ್ಮೇಲೆ 2 ಮಿನಿಟ್ಸ್ ನೀವು ಮಸಾಜ್ ಮಾಡಬೇಕಾಗತ್ತೆ. ನೀವು ಹೀಗೆ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಆಗಿ ನೀವು ಬೆಸ್ಟ್ ರಿಸಲ್ಟ್ಸ್ ಅನ್ನ ಕಾಣ್ತೀರಿ. ಹಾಗೆ ತುಂಬ ಗ್ಲೋ ಸಹ ಹೆಚ್ಚಾಗುತ್ತೆ. ಸ್ಕಿನ್ನಲ್ಲಿರೋ ಡ್ರೈನೆಸ್ ಅನ್ನ ತುಂಬ ಕಡಿಮೆ ಮಾಡಿ ಇದು ತುಂಬ ಗ್ಲೋ ಆಗಲು ಈ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಈ ರೀತಿಯಲ್ಲಿ ಮಸಾಜ್ ಮಾಡಿದ್ಮೇಲೆ ನೀವು ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೊಬಹುದು. ಈಗ ಸೆಕೆಂಡ್ ರೆಮಿಡಿ ಏನು, ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಈಗ ನಾವು ನೋಡೋಣ. ಇದಕ್ಕೆ ಫಸ್ಟ್ ಒಂದು ಬೌಲ್, ಕ್ಲೀನ್ ಬೌಲ್ ಬೇಕಾಗುತ್ತೆ. ಇದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ಆಗಿ ನಾನು ಗಂಧದ ಪುಡಿನ ತಗೊಂತಾ ಇದ್ದೀನಿ. ಒಂದು ಸ್ಪೂನಷ್ಟು ಗಂಧದ ಪುಡಿನ ನೆತ್ತಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಅಕ್ಕಿ ಹಿಟ್ಟು. ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೂನಷ್ಟು ಟೊಮೆಟೊ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈ ಮೂರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಈಗ ಇದನ್ನು ಫೇಸ್ಗೆ ಅಪ್ಲೈ ಮಾಡೋಣ. ಈ 2 ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಫೇಸ್ ಮೇಲಿರೋ ಟ್ಯಾನ್ ರಿಮೂವ್ ಆಗುತ್ತೆ, ಡ್ರೈನೆಸ್ ಕಡಿಮೆ ಆಗುತ್ತೆ, ಫೇಸ್ನಲ್ಲಿರೋ ಆಯಿಲ್ನೆಸ್ಸನ್ನು ನೀವು ಕಂಟ್ರೋಲ್ ಮಾಡುತ್ತೆ. ಹಾಗೆ ಫೇಸ್ ಸ್ಟ್ರೈಟ್ನಿಂಗ್ ಮಾಡಲು ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟೊಂದು ಬೆನಿಫಿಟ್ ಇದೆ ಈ 2 ಫೇಸ್ ಪ್ಯಾಕನ್ನು ನೀವು ಅಪ್ಲೈ ಮಾಡೋದ್ರಿಂದ. ಡೆಫಿನೆಟ್ಲಿ ನೀವು ಸಹ ಟ್ರೈ ಮಾಡಿ ನೋಡಿ.
ಇದು ಸಿಂಪಲ್ ಅಲ್ವಾ, ಇನ್ಸ್ಟೆಂಟ್ ಆಗಿಯೂ ಸಹ ನೀವು ಬೆಸ್ಟ್ ರಿಸಲ್ಟ್ಸ್ ಅನ್ನ ಕಾಣಬಹುದು. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಈ ಫೇಸ್ ವಾಶ್ ಅನ್ನ ಮಾಡ್ಕೊಳ್ಳಿ. ಈ ಎರಡು ಫೇಸ್ ಪ್ಯಾಕ್ ಅನ್ನ ನೀವು ವೀಕ್ಲಿ 2-3 ಬಾರಿ ನೀವು ಯೂಸ್ ಮಾಡ್ಬೋದು. ತುಂಬಾ ಅಮೇಸಿಂಗ್ ರಿಸಲ್ಟ್ಸ್ ಅನ್ನ ನೀವು ಕಾಣ್ತೀರಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತಾನೆ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ನೀವು ಈಗ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ ಅನ್ನ ನನಗೆ ತಿಳಿಸಿ.